ಶುಭಾಶಯಗಳು. ಚಿಕ್ಕೋಡಿಗೆಗೆ ಆಗಮಿಸಿದ ಬಿಜೆಪಿಯ ಸ್ಟಾರ್ ಪ್ರಚಾರಕಿ ಮಾಳವಿಕಾ ಅವಿನಾಶ್. ಮುದ್ದೆ ಬಿಹಾಳದಲ್ಲಿ ಕಿರಾಣಿ ಸಾಮಾನು ತುಂಬಿದ್ದ ಕ್ಯಾಂಟರ್ ಪಾರ್ಟಿ. ವಿಜಯಪುರದಲ್ಲಿ ಕೇಂದ್ರ ಸಚಿವ ರಮೇಶ್ ಹೇಳಿಕೆ. ಗಂಗಾವತಿಯಲ್ಲಿ ಇಂದು ಲೋಕಸಭಾ ಚುನಾವಣೆಯ ಪ್ರಯುಕ್ತ ಪೂರ್ವಭಾವಿ ಸಭೆ. ಈಗ ವಾರ್ತೆಗಳ ವಿವರ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಪರ ಪ್ರಚಾರಕ್ಕೆ ಆಗಮಿಸಿದ ಮಾಳವಿಕಾ ಅವಿನಾಶ್. ಪಟ್ಟಣದ ಕದಳಿ ಭವನದಲ್ಲಿ ಅರಿಶಿನ ಕುಂಕುಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಮಾಳವಿಕಾ ಅವಿನಾಶ್ ಇಂದು ಸಂಜೆ ಕಾರ್ಯಕರ್ತರೊಂದಿಗೆ ಹಥಣಿಯಲ್ಲಿ ಸಭೆ. ನಾಳೆ ಬೆಳಗಾವಿಯಲ್ಲಿ ಮೈಬಿ ಚೌಕಿದಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಾಳವಿಕಾ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಹೇಳಿಕೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಮ್ಮ ಪ್ರತಿನಿಧಿಯಾಗಿ ಇಲ್ಲಿಂದ ನಾವು ಅವರನ್ನ ಲೋಕಸಭೆಗೆ ಕಳಿಸಬೇಕು ಅಂತ ಅವರನ್ನು ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷ ಘೋಷಣೆ ಮಾಡಿದೆ. ಮುದ್ದೆ ಬಿಹಾಳದ ತಾಳಿಕೋಟೆ ರಾಜ್ಯ ಹೆದ್ದಾರಿಯ ಗುಡ್ನಾ ಕ್ರಾಸ್ ಬಳಿ ಕಿರಾಣಿ ಸಾಮಾನು ತುಂಬಿದ್ದ ಕ್ಯಾಂಟರ್ ಪಲ್ಟಿ. ಕಿರಾಣಿ ಸಾಮಾನು ತುಂಬಿದ್ದ ಕ್ಯಾಂಟರ್ ಲಾರಿ ಪಲ್ಟಿ. ಹೋರ್ವನಿಗೆ ಕಾಲು ಮುರಿತ, ನಾಲ್ವರು ಲೇಬರ್ಗಳಿಗೆ ಗಾಯ. ಕಿಟಕಿಯಿಂದ ಹೊರಜಿಗಿದ ಚಾಲಕ ಬಚಾವ್. ಗಾಯಾಳುಗಳನ್ನು ಮುದ್ದೆ ಬಿಹಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎದುರಿಗೆ ಬಂದ ಬೈಕ್ ತಪ್ಪಿಸಲು ಹೋದಾಗ ನಡೆದ ಘಟನೆ. ಪ್ರಯಾಣಿಕರ ಸಹಕಾರ ಮತ್ತು ಸಕಾಲಿಕ ಕ್ರಮಗಳಿಂದ ತಪ್ಪಿದ ಹೆಚ್ಚಿನ ಅನಾಹುತ. ಮಾಜಿ ಸಿಎಂ ಸಿದ್ದರಾಮಯ್ಯ ಎಸಿಬಿ ಬಳಸಿಕೊಳ್ಳುವುದು ಮಹಾ ಅಪರಾಧ ಎಂದು ಕೇಂದ್ರ ಸಚಿವ ರಮೇಶ್ ಹೇಳಿಕೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಎಸಿಬಿ ಬಳಸಿಕೊಳ್ಳುವ ವಿಚಾರ ಮಹಾ ಅಪರಾಧ. ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಬೇಕು, ಇದು ಸರಿಯಾದ ಹೇಳಿಕೆ ಅಲ್ಲ. ಸಿದ್ದರಾಮಯ್ಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಚುನಾವಣಾ ಆಯೋಗಕ್ಕೆ ಈ ಕುರಿತು ನಮ್ಮ ಮುಖಂಡರು ದೂರು ಸಲ್ಲಿಸುತ್ತಾರೆ. ವಿಜಯಪುರದಲ್ಲೂ ಕುಟುಂಬ ರಾಜಕಾರಣ ನಡೆಯುತ್ತಿದೆ ಎಂಬ ಆರೋಪ. ನಾನಂತೂ ಕುಟುಂಬ ರಾಜಕಾರಣದಿಂದ ದೂರ ಇದ್ದೇನೆ. ಕುಟುಂಬ ರಾಜಕಾರಣದ ನಿರ್ಣಯ ಮಾಡುವವರು ಜನರು, ಅವರೇ ಚುನಾವಣೆಯಲ್ಲಿ ಉತ್ತರ ನೀಡುತ್ತಾರೆ ಎಂದರು ರಮೇಶ್. ಅಲ್ರಿ, ಚುನಾವಣೆ ನಡೆದ ಒಬ್ಬ ಎಕ್ಸ್ ಮಿನಿಸ್ಟರು ಈ ರೀತಿ ಎಸಿಬಿ ಬಗ್ಗೆ ಹೇಳೋದಾದ್ರೆ ನಾಚಿಕೆ ಆಗಬೇಕು ಅವರಿಗೆಲ್ಲ. ಸರಿ ಅಲ್ಲ ರೀ ಅದು. ಚುನಾವಣೆ ಇದು ನಾವೇನಾದ್ರೆ ಮಾಡಿದ್ರೆ ಸುಮ್ಮನೆ ಇರ್ತಾರ? ನಾವು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ಮತ್ತು ಶಾಸಕರಾದ ಇಕ್ಬಾಲ್ ಅನ್ಸಾರಿ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ರಾಜಶೇಖರ ಇಟ್ನಾಳ್ ರವರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಶಿವರಾಜ ತಂಗಡಿ ಮತ್ತು ಕೊಪ್ಪಳದ ಹಾಲಿ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ರವರು ಲೋಕಸಭೆ ಚುನಾವಣೆಯ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದರು. ಅದೇ ರೀತಿಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಮತ್ತು ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷ ಸದಾ ಸಿದ್ಧ ಎಂದು ಜನರಿಗೆ ಭರವಸೆಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಇದಾಗಿತ್ತು ಇವತ್ತಿನ ಐಡಿಯಾಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಹಂಸ ಟಿವಿ ಕನ್ನಡ. ಇದು ನಿಮ್ಮ ವಾಹಿನಿ.